ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹಾಸನ ಟಿವಿ ಯೂಟ್ಯೂಬ್ ಚಾನೆಲ್ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಸ್ ಗಳನ್ನು ಪಡೆದುಕೊಳ್ಳಿ। सिंहासन नमः सन टीवी न्यूज के स्वागत नानु निसर्ग मोदलिगे मुख्यांशगळु। सरकारी शालेगळ अभिवृद्धिगे एल्लरू सहकरिसबेकु एंदु जिल्ला उस्तुवारी सचिव के गोपालय्य मनवि। नगरद हासनंब कलाक्षेत्रदल्लि नवंबर 18 क्के आईएएस मत्तु केएएस स्पर्धात्मक परीक्षेगळिगे उचित कार्यागार। नेहरू अवर जीवन चरित्रे आदर्श अलविसिकोळ्ळलु भारत सेवादल जिला समिति अध्यक्षरु केंद्र समिति प्रधान कार्यदर्शी एमके कमल कुमार करे। सरकारी शालेगळल्लि गुणमट्टद शिक्षण नीडलागुवुदु। हेच्चिन संख्येयल्लि मक्कळन्न सरकारी शालेगे सेरिसि सदृढ समाजद निर्माणक्के पोषकरु सहकरिसबेकु एंदु जिल्ला उस्तुवारी सचिव के गोपालय्य हेळिदरु। बेलूरु पट्टणद सरकारी हिरिय प्राथमिक शाला आवरणदल्लि विवेक शाला कोठडि निर्माणक्के शंकुस्थापने नेरवेरिसि नंतर मातनाडिद अवरु सरकार शिक्षणक्के हेच्चिन ओत्तन्नु नीडि 8000क्कू अधिक शाला कोठडिगळन्नु निर्मिसुव आशयदिंद एल्ल केंद्रगळल्लू कार्यक्रम हम्मिकोळ्ळलागिदे। अधिकारिगळु जनप्रतिनिधिगळु तम्म मक्कळन्नु हेच्चागि सरकारी शालेगळिगे सेरिसबेकु इदरिंद इतरे मक्कळु सरकारी शालेगे सेरलु सहकारियागुत्तदे। ಶಿಕ್ಷಕರಿಗೆ ವಿಷಯ ಪರಿಣಿತರಿಂದ ತರಬೇತಿ ನೀಡುವ ಕಾರ್ಯ ರೂಢಿಸಿಕೊಳ್ಳಬೇಕು ಇದರಿಂದ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಲು ಅನುಕೂಲವಾಗುತ್ತದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆ ಗೋಪಾಲಯ್ಯ ಸಲಹೆ ನೀಡಿದರು। ಪ್ರತಿ ಜಿಲ್ಲೆಯಲ್ಲಿ ಮತ್ತು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಶಾಲೆಗಳನ್ನ ಗುದ್ದಲಿ ಪೂಜೆ ಮಾಡಬೇಕು ತಕ್ಷಣ ಈ ಶಾಲೆಗಳನ್ನ ಪ್ರಾರಂಭ ಮಾಡಬೇಕು ಅಂತಕಂತ ಒಂದು ಒಳ್ಳೆಯ ಉದ್ದೇಶದಿಂದ कार्यक्रम शासक केएस लिंगेश जिलाधिकारी अर्चना जिला पोलिस वरिष्ठाधिकारी हरिराम शंकर पंचायती मुख्य कार्यनिर्वहणाधिकारी कांतराज सार्वजनिक शिक्षण इलाके उपनिर्देशक प्रकाश बेलूर हलेबीडु प्राधिकार अध्यक्ष श्रीनिवास इतरर हाजरिद्दरु। नगरद हासनब कलाक्षेत्रदल्लि अक्षर अकाडमी साधना अकाडमी हागू रोटरी संस्थेय सहयोगदल्लि इदे नवंबर 18 रंदु स्पर्धात्मक परीक्षेगळिगे तरबेति कार्यागार हम्मिकोळ्ळलागिदे एंदु टाइम्स ग्रूप आफ् इन्स्टिट्यूट न कार्यदर्शि बिके गंगाधर तिळिसिदरु। पत्रिकागोष्ठियल्लि मंगळवारदंदु मातनाडुत्ता ऐएएस मत्तु केएएस स्पर्धात्मक परीक्षेगळिगे नम्म हासनदल्लि तरबेति संस्थेगळु इरलिल्ल। ನಾವು ಕಳೆದ ವರ್ಷ ಕೋಚಿಂಗ್ ಸೆಂಟರ್ ಪ್ರಾರಂಭ ಮಾಡಲಾಗಿದ್ದರೂ ವಿದ್ಯಾರ್ಥಿಗಳಿಗೆ ಅರಿವು ತುಂಬಾ ಕಡಿಮೆ ಇತ್ತು। ಈಗ ಹೊಸ ಪ್ರಯತ್ನ ಮಾಡುವ ಬಗ್ಗೆ ಯೋಜನೆಯೊಂದಿಗೆ ಪ್ರಯತ್ನಿಸಿ ಜಿಲ್ಲೆಯ ವಿದ್ಯಾರ್ಥಿಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಕಳೆದ 3 ವರ್ಷಗಳಿಂದ ಅಕ್ಷರ ಅಕಾಡೆಮಿ ಅನೇಕ ಉಚಿತ ತರಬೇತಿ ಕಾರ್ಯಾಗಾರ ನಡೆಸುತ್ತಾ ಬಂದಿದೆ। ನವೆಂಬರ್ 18 ರ ಶುಕ್ರವಾರದಂದು ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೂ 2 ಗಂಟೆಗಳ ಕಾಲ ಪದವಿ ವಿದ್ಯಾರ್ಥಿಗಳಿಗಾಗಿ ಉಚಿತ ಕಾರ್ಯಾಗಾರ ನಡೆಯಲಿದೆ। ಈ ನಿಟ್ಟಿನಲ್ಲಿ ಜಿಲ್ಲೆಯಲ್ಲಿರುವ ಅರ್ಹ ಫಲಾನುಭವಿಗಳು ಕಾರ್ಯಕರದ ಸದುಪಯೋಗ ಪಡೆಸಿಕೊಳ್ಳಬೇಕು ಎಂದು ಟೈಮ್ಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಕಾರ್ಯದರ್ಶಿ ಬಿಕೆ ಗಂಗಾಧರ್ ತಿಳಿಸಿದರು। ಪ್ರಾರಂಭ ಮಾಡಿ ನಮ್ಮೂರಿನಲ್ಲಿ ಕೆಎಎಸ್ ಮತ್ತು ಐಎಎಸ್ ಗೆ ಯಾವುದೇ ತರಹದ ಕೋಚಿಂಗ್ ಸೆಂಟರ್ಸ್ ಗಳು ಎಕ್ಸ್ಕ್ಲೂಸಿವ್ ಆಗಿ ಇರಲಿಲ್ಲ। ಕಳೆದ ವರ್ಷ ಪ್ರಾರಂಭ ಮಾಡಿದ್ವಿ, ಆದರೂ ಇನ್ನು ಆ ಮಟ್ಟದ ಸ್ಟೂಡೆಂಟ್ಸ್ ಅಲ್ಲಿ ಅವೇರ್ನೆಸ್ ಕಡಿಮೆ ಇದೆ ನಮ್ಮ ಜಿಲ್ಲೆಯಲ್ಲಿ। ಅದಕ್ಕೆ ಒಂದು ಹೊಸ ಪ್ರಯತ್ನ ಮಾಡೋಣ ಅಂತ ಹೇಳಿ ಸಾಧನಾ ಅಕಾಡೆಮಿ ಶಿಕಾರಿಪುರದ ಮಂಜುನಾಥ್ ಸರ್ ಅಂತಿದ್ದಾರೆ, ಅವರಿಗೆ ಒಂದು ವೆರಿ ಗುಡ್ ರಿಸೋರ್ಸ್ ಪರ್ಸನ್। ಐಎಎಸ್ ಮತ್ತೆ ಕೆಎಎಸ್ ಗೆ ಯಾವ ತರ ಪ್ರಿಪರೇಷನ್ಸ್ ಮಾಡ್ಕೊಬೇಕು ಆಫ್ಟರ್ ಡಿಗ್ರಿ ಎನಿ ಡಿಗ್ರಿ, ಸೋ ನಿಮ್ಮ ಪ್ರಿಪರೇಷನ್ಸ್ ಹೇಗಿರಬೇಕು ಅನ್ನೋ ಒಂದು ಐಡಿಯಾಸ್ ನ ಅವರು ನಿಮಗೆ ಜನರೇಟ್ ಮಾಡ್ಕೊಡಕ್ಕೆ ಒಂದು ದೊಡ್ಡ ಕಾರ್ಯಾಗಾರ ಹಮ್ಮಿಕೊಂಡಿದ್ವಿ ಸರ್ ಕಲಾಭವನದಲ್ಲಿ ಇದೇ ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ। ಸೋ ಆಸರೆ ಫೌಂಡೇಶನ್, ರೋಟರಿ ರಾಯಲ್ಸ್ ಮತ್ತೆ ಅಕ್ಷರ ಅಕಾಡೆಮಿ ಮೂರು ಸಹಯೋಗದೊಂದಿಗೆ ಇದೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ। ಇದರ ಮೂಲ ಉದ್ದೇಶ ಒಂದೇ, ಅಟ್ ಲೀಸ್ಟ್ ಒಂದು ಡಿಗ್ರಿ ಫಸ್ಟ್ ಇಯರ್ ಓದ್ತಾ ಇರಲಿ ಫೈನಲ್ ಇಯರ್ ಓದ್ತಿರಲಿ ಅಥವಾ ಡಿಗ್ರಿ ಮುಗಿದಿರಲಿ ಯಾವ ಮಕ್ಕಳಾದರೂ ಆಯ್ತು ಅಟ್ ಲೀಸ್ಟ್ ಅದರ ಬಗ್ಗೆ ಒಂದು ಅವೇರ್ನೆಸ್ ತಗೊಳ್ಳಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಮಾಡಿದ್ವಿ। ಈ ಕಾರ್ಯಕ್ರಮಕ್ಕೆ ಚೀಫ್ ಗೆಸ್ಟ್ ಆಗಿ ನಮ್ಮ ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರು ಬರ್ತಿದ್ದಾರೆ। ಸೋ ಅವರು ಮಕ್ಕಳಿಗೆ ಅಟ್ ಲೀಸ್ಟ್ ನೆಕ್ಸ್ಟ್ ಹೇಗೆ ನೀವು ಪ್ರಿಪೇರ್ ಆಗಬೇಕು ಯುಪಿಎಸ್ಸಿ ಅಥವಾ ಕೆಪಿಎಸ್ಸಿ ಎಕ್ಸಾಮಿನೇಷನ್ ಗೆ ಅನ್ನೋದನ್ನ ಅವರು ಗೈಡ್ಲೈನ್ ಮಾಡ್ತಾರೆ। ಬಟ್ ಮಂಜುನಾಥ್ ಸರ್ 2 ಅವರ್ ಸೆಷನ್ ಇರುತ್ತೆ, ಕಂಪ್ಲೀಟ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ। ಸೋ ಯಾವ ಸಬ್ಜೆಕ್ಟ್ಸ್ ಪ್ರಿಪೇರ್ ಮಾಡ್ಕೋಬೇಕು, ಎಷ್ಟು ಅವರ್ ಪ್ರಿಪೇರ್ ಮಾಡ್ಕೋಬೇಕು ಅಂತ। ಸೋ ಈ ಕಾರಣಕ್ಕೆ ದಯಮಾಡಿ ನೀವುಗಳು ಇದನ್ನ ಹೆಚ್ಚು ನಮಗೆ ಇದರ ಪ್ರಚಾರ ಮಾಡಬೇಕು ಅನ್ನೋದು ಮೂಲ ಉದ್ದೇಶ। ಉಚಿತವಾದ ಕಾರ್ಯಾಗಾರ, ಯಾವುದೇ ತರಹದ ಫೀಸಸ್ ಏನು ಮಾಡ್ತಿಲ್ಲ।
ಅದಾದ್ಮೇಲೆ ನೆಕ್ಸ್ಟ್ ಕೋರ್ಸಸ್ ಹೇಗೆ ಬೇಕು ಅನ್ನೋದು ಕೂಡ ಗೈಡ್ಲೈನ್ ಮಾಡ್ತಾರೆ. ಯಾವ್ದಾವ್ದು ಎಷ್ಟೆಷ್ಟು ದಿನ ಡ್ಯುರೇಷನ್ಸ್ ಓದಬೇಕಾಗುತ್ತೆ, ಯಾವ ಸಬ್ಜೆಕ್ಟ್ ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ, ಯಾವ್ದನ್ನ ಹೆಚ್ಚು ಇಂಪಾರ್ಟೆನ್ಸ್ ಕೊಟ್ಟು ನೀವು ಅದನ್ನ ಆಯ್ಕೆ ಮಾಡ್ಕೋಬೇಕಾದ ಉದ್ದೇಶಕ್ಕೋಸ್ಕರ ಈ ಕಾರ್ಯಾಗಾರ ಮಾಡ್ತಿದೀವಿ. ಪತ್ರಿಕಾಗೋಷ್ಠಿಲಿ ಆಸರೆ ಫೌಂಡೇಶನ್ ಅಧ್ಯಕ್ಷರಾದ ಗುರುಪ್ರಸಾದ್ ಕಾಮತ್, ರೋಟರಿ ಲಯನ್ಸ್ ವಿಕ್ರಮ್, ಅಕ್ಷರ ಅಕಾಡೆಮಿಯ ವ್ಯವಸ್ಥಾಪಕರಾದ ಶ್ರೀನಾಥ್, ಉಪನ್ಯಾಸಕರಾದ ಕಾರ್ತಿಕ್, ಅಕ್ಷರ ಅಕಾಡೆಮಿಯ ಮಾರ್ಕೆಟಿಂಗ್ ಮ್ಯಾನೇಜರ್ ಮುರಳಿ ಇತರರು ಹಾಜರಿದ್ದರು. ನಗರದ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ವಿಭಜಿತ ಪ್ರೌಢಶಾಲಾ ಸಭಾಂಗಣದಲ್ಲಿ ಭಾರತ ಸೇವಾದಳ ಹಾಸನ ಘಟಕ ವತಿಯಿಂದ ಮಕ್ಕಳ ದಿನಾಚರಣೆ ಹಮ್ಮಿಕೊಳ್ಳಲಾಯಿತು. ಮಕ್ಕಳ ದಿನಾಚರಣೆಯ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮತ್ತು ಬಹುಮಾನ ವಿತರಿಸಿ ಮಾತನಾಡಿ, ಜವಾಹರಲಾಲ್ ನೆಹರೂರವರ ಜೀವನ ಚರಿತ್ರೆ ಮತ್ತು ಅವರ ಆದರ್ಶಗಳನ್ನು ನಾವು ಪಾಲಿಸಬೇಕು ಹಾಗೂ ಚಾಚಾ ನೆಹರೂರವರು ಭಾರತ ಸೇವಾದಳದ ಮೊದಲ ಅಧ್ಯಕ್ಷರಾಗಿ ಸೇವೆಯನ್ನು ಕೂಡ ಸಲ್ಲಿಸಿರುತ್ತಾರೆ ಎಂದು ಶ್ಲಾಘನೀಯ ವ್ಯಕ್ತಪಡಿಸಿದರು. ಮತ್ತು ಪ್ರತಿ ವರ್ಷವೂ ಸಹ ಭಾರತ ಸೇವಾದಳದ ವಿದ್ಯಾರ್ಥಿಗಳು ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತದಿಂದ ನಡೆಯುವ ಪಥಸಂಚಲನೆಯಲ್ಲಿ ಭಾಗವಹಿಸಿ ಪ್ರತಿ ವರ್ಷವೂ ಸಹ ಭಾರತ ಸೇವಾದಳಕ್ಕೆ ಜಿಲ್ಲಾಡಳಿತದಿಂದ ಬಹುಮಾನ ಪಡೆದುಕೊಂಡು ಬರುತ್ತಿರುವ ವಿದ್ಯಾರ್ಥಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸುವುದರೊಂದಿಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದರು. ಮತ್ತು ಕನ್ನಡ ರಾಜ್ಯೋತ್ಸವದಲ್ಲಿ ಬಹುಮಾನ ಪಡೆದಿದ್ದಕ್ಕಾಗಿ ವಿಭಜಿತ ಶಾಲೆಯ ವಿದ್ಯಾರ್ಥಿನಿಯರಿಗೆ ವಿಶೇಷ ನೆರಪಿನ ಕಾಣಿಕೆ ನೀಡುವುದರ ಮೂಲಕ ಮಕ್ಕಳಿಗೆ ಪ್ರೋತ್ಸಾಹವನ್ನು ಸಹ ನೀಡಿದರು ಎಂದು ಭಾರತ ಸೇವಾದಳ ಜಿಲ್ಲಾ ಸಮಿತಿ ಅಧ್ಯಕ್ಷರು, ಕೇಂದ್ರ ಸಮಿತಿ ಪ್ರಧಾನ ಕಾರ್ಯದರ್ಶಿ ಎಂಕೆ ಕಮಲ್ ಕುಮಾರ್ ತಿಳಿಸಿದರು. ಇದೇ ವೇಳೆ ಕಾರ್ಯಕ್ರಮದಲ್ಲಿ ಭಾರತ ಸೇವಾದಳ ಹಾಸನ ತಾಲೂಕು ಸಮಿತಿಯ ಹೆಚ್ಆರ್ ನಾಗೇಶ್, ಭಾರತ ಸೇವಾದಳ ವಲಯ ಸಂಘಟನಾಕಾರರು ವಿಎಸ್ ರಾಣಿ, ಪ್ರಭಾರಿ ಉಪ ಪ್ರಾಂಶುಪಾಲರಾದ ಬಿಎಸ್ ಮಲ್ಲೇಶ್ ಗೌಡ್ರು, ಶಾಲೆಯ ಕನ್ನಡ ಶಿಕ್ಷಕರಾದ ಹಿರಿಯ ಶಿಕ್ಷಕಿ ಲತಾ ಭಟ್, ಹಿಂದಿ ಶಿಕ್ಷಕಿಯಾದಂತಹ ಸುಮನ್ ರಾಮಮೂರ್ತಿ, ಸಮಾಜ ಶಿಕ್ಷಕರಾದ ಶಾಂತಮ್ಮ, ಗಣಿತ ಶಿಕ್ಷಕರಾದ ಶೈಲಜಾ, ಪ್ರಥಮ ದರ್ಜೆ ಸಹಾಯಕರಾದ ರಾಮು, ಶಾಲೆಯ ಸಂಘಟನಾ ಕಾರ್ಯದರ್ಶಿಯಾದ ಚುನಾಯಿತ ಪ್ರತಿನಿಧಿ ಅನನ್ಯ ಪ್ರಕಾಶ್, ಸೇವಾದಳದ ಅರಸೀಕೆರೆ ನಗರ ವ್ಯಾಪ್ತಿಯಲ್ಲಿ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿ 206ರಲ್ಲಿ ಲೈಟ್ ಕಂಬಗಳಿದ್ದರೂ ಕತ್ತಲೆಯೋ ಕತ್ತಲೆ, ಜನಸಾಮಾನ್ಯರಿಗೆ ಭಾರಿ ತೊಂದರೆಯಾಗುತ್ತಿದೆ. ಅರಸೀಕೆರೆ ನಗರದ ಹೃದಯ ಭಾಗದಲ್ಲಿ ಹಾದು ಹೋಗಿರುವ ಬಿಎಚ್ ರಸ್ತೆಯ NH 206ರಲ್ಲಿ ಕಂತಿನಹಳ್ಳಿಯಿಂದ ಮಿನಿ ವಿಧಾನಸೌಧದವರಿಗೆ ಡಿವೈಡರ್ಗಳ ಮಧ್ಯೆ ಭಾಗದಲ್ಲಿ ವಿದ್ಯುತ್ ದೀಪದ ಕಂಬಗಳನ್ನು ಅಳವಡಿಸಲಾಗಿತ್ತು. ಆದರೆ ಕಂಬಗಳಲ್ಲಿ ವಿದ್ಯುತ್ ದೀಪಗಳು ಉರಿಯುತ್ತಿಲ್ಲ. ರಾತ್ರಿ ಹೊತ್ತಿನಲ್ಲಿ ಜನಸಾಮಾನ್ಯರು ಓಡಾಡಲು ತೊಂದರೆಯಾಗುತ್ತಿದೆ. ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದೆ ಬಿದ್ದಂಥ ವಿದ್ಯುತ್ ಕಂಬಗಳನ್ನು ಸರಿಪಡಿಸಿಲ್ಲ. ಇಂತಹ ವಾಹನ ಚಾಲಕರುಗಳ ಮೇಲೆ ಕೇಸು ದಾಖಲಿಸಿಲ್ಲ. ಇದರಿಂದ ಸರ್ಕಾರಕ್ಕೆ ನಗರಸಭೆಗೆ ಭಾರಿ ನಷ್ಟವಾಗುತ್ತಿದೆ ಹಾಗೂ ಹಲವು ಕಂಬಗಳಲ್ಲಿ ಲೈಟ್ ಇದ್ದರೂ ಸಹ ಉರಿಯುತ್ತಿಲ್ಲ. ತಕ್ಷಣವೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸುವಂತೆ ನಾಗರಿಕರು ಒತ್ತಾಯಿಸಿದ್ದಾರೆ. ಹಿಂದೆ ಇದ್ದಂತಹ ಅಧ್ಯಕ್ಷರಿಂದ ಆಗಿರೋ ಕಳಪೆ ಕಾಮಗಾರಿ ಅಂತ ನಾನು ಈ ಮೂಲಕ ಅರಸೀಕೆರೆ ಜನತೆಗೆ ತಿಳಿಯೋದಕ್ಕೆ ಇಷ್ಟಪಡ್ತೀನಿ. ಹಿಂದೆ ಮಾಡಿರುವಂತಹ ಕಳಪೆ ಕಾಮಗಾರಿಯಿಂದ ಈ ರೀತಿ ಅವ್ಯವಸ್ಥೆ ಆಗಿದೆ. ಅದನ್ನು ಹಲವು ಬಾರಿ ನಾವು ಎಷ್ಟೇ ಹೊಸದಾಗಿ ಲೈಟ್ಗಳನ್ನ ಹಾಕಿದ್ರು ಸಹ ನಿಲ್ತಾ ಇಲ್ಲ ಅದು. ಯಾಕೆ ಅಂದರೆ ಅದು ವೈರಿಂಗ್ ಸರಿಯಾಗಿಲ್ಲ, ಆ ಕಂಬಗಳು ಸಹ ಪಕ್ಕ ಒರಿಜಿನಲ್ ಕಂಬಗಳಲ್ಲ, ಯಾವುದೋ ಹಳೆ ಕಂಬಕ್ಕೆ ಪೇಂಟ್ ಹೊಡೆದು ತಗೊಂಬಂದು ನಿಲ್ಲಿಸಿದ್ದಾರೆ. ಯಾವುದೇ ಒಂದು ಸಣ್ಣ ಗಾಡಿ ಬಂದರೂ ಸಹ ಗುದ್ದಿದ್ರೂ ಸಹ ಬೀಳೋ ಅಂಥ ಕಂಬಗಳಾಗಿದೆ. ಆದ್ದರಿಂದ ಇದನ್ನು ಈ ಹಿಂದೆ ಮಾಡಿದಂತಹ ಕಳಪೆ ಕಾಮಗಾರಿಯಿಂದ ಈ ರೀತಿಯಾದಂಥ ಒಂದು ಕೆಟ್ಟ ವಾತಾವರಣ ಅರಸೀಕೆರೆಯಲ್ಲಿ ಸೃಷ್ಟಿಯಾಗಿದೆ. ಸಾರ್ವಜನಿಕವಾಗಿ ನಾನು ಏನಪ್ಪ ಆಗ್ರಹಪಡಿಸ್ತೀನಿ ಅಂತಂದರೆ, ಬೀದಿ ದೀಪಗಳ ಬಗ್ಗೆ ಮಾತಾಡಬೇಕು ಅಂತ ಇಷ್ಟಪಡ್ತಾ ಇದ್ದೆ. ಸುಮಾರು 2 ವರ್ಷಗಳಿಂದ ನೋಡ್ತಾ ಇದ್ದೀವಿ ಬೀದಿ ದೀಪಗಳ ಪ್ರಾಬ್ಲಮ್ ದಿನೇ ದಿನ ಹೆಚ್ಚುತ್ತಾ ಇದೆ, ಹೊರತು ಅದು ಕಮ್ಮಿ ಆಗ್ತಾ ಇಲ್ಲ. ಇದ್ರ ಬಗ್ಗೆ ಆಯುಕ್ತರಾಗಲಿ ಅಥವಾ ನಗರಸಭೆ ಅಧ್ಯಕ್ಷರಾಗಲಿ ಇದ್ರ ಬಗ್ಗೆ ಏನು ಕ್ರಮ ಕೈಗೊಳ್ತಾ ಇಲ್ಲ. ಸಾರ್ವಜನಿಕರು ಓಡಾಡೋದೇ ತುಂಬಾ ಕಷ್ಟವಾಗಿದೆ ರೀ, ನಿಮ್ಗೆ ಅರ್ಥವಾಗ್ತಾ ಇಲ್ಲ. ಇದ್ರ ಬಗ್ಗೆ ಯಾರು ಕ್ರಮ ತಗೊಳ್ಳಲ್ಲ. ನಾನು ಎಷ್ಟು ಸರಿ ಹೇಳಿದ್ರು ಯಾರು ಸಹ ಲೈಟ್ಗಳನ್ನ ರಿಪೇರಿ ಮಾಡ್ತಾ ಇಲ್ಲ. ನಮ್ಮ ಮನೆ ಹತ್ರ ತಾಲೂಕು ಆಫೀಸ್ ಎದುರುಗಡೆ ಲೈಟ್ಗಳು ಇಲ್ಲ. ಏನು ನಮ್ಮ ಸೀರೆ PH ರೋಡು ಇಲ್ಲಿ ಮಧ್ಯದಲ್ಲಿ ಮಧ್ಯಭಾಗದಲ್ಲಿ ಡಿವೈಡರ್ಗಳು ಏನಿದ್ದಾವೆ, ಡಿವೈಡರ್ ಮೇಲೆ ಲೈಟಿಂಗ್ಸ್ ಏನಿದ್ದಾವೆ, ಸುಮಾರು ದಿವಸದಿಂದ ಉರಿತಾ ಇಲ್ಲ. ತುಂಬ ಅಂದರೆ ತುಂಬ ರಾತ್ರಿ ಹೊತ್ತು ಕತ್ತೆ ಆಗ್ತಿದೆ, ಬೈಕ ನಡ್ಕೊಂಡು ಹೋಗೋ ಜನರಿಗೆಲ್ಲ ತೊಂದರೆ ಆಗ್ತಾಯಿದೆ. ಅದರಿಂದ ಆದಷ್ಟು ನಗರಸಭೆಯವರು ಆಮೇಲೆ ಅಧ್ಯಕ್ಷರು ಇದ್ರ ಬಗ್ಗೆ ಕ್ರಮ ವಹಿಸಬೇಕಂತ ಹೇಳಿ ನಮ್ಮ ಮೂಲಕ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ನವೆಂಬರ್ 16ರಂದು ನಗರದ ಹೋಟೆಲ್ ಅಶೋಕ ಸಭಾಂಗಣದಲ್ಲಿ ಬಿಲ್ಡರ್ಸ್ ಡೇ ಆಚರಿಸುತ್ತಿದ್ದೇವೆ ಎಂದು ಸಂಸ್ಥೆಯ ಚೇರ್ಮನ್ ಎಚ್ ಮುರಳೀಧರ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿ, ಎಲ್ಲ ರಾಜ್ಯದಲ್ಲೂ ನಮ್ಮ ಬಿಲ್ಡರ್ಸ್ ಅಸೋಸಿಯೇಷನ್ ಕೇಂದ್ರಗಳಿರುವಂತೆ ಕರ್ನಾಟಕ ರಾಜ್ಯ ಹಾಸನ ಜಿಲ್ಲೆಯಲ್ಲಿಯೂ ಸೆಂಟರ್ ಇದ್ದು ಇಲ್ಲಿ ಶುರುವಾಗಿ 5 ವರ್ಷಗಳೇ ಕಳೆದಿದೆ. ಪ್ರತಿ ವರ್ಷ ಈ ತಿಂಗಳಲ್ಲಿ ನಮ್ಮ ಅಸೋಸಿಯೇಷನ್ನಿಂದ ಬಿಲ್ಡರ್ಸ್ ಡೇ ಎಂದು ಆಚರಿಸುತ್ತಿದ್ದೇವೆ. ಹಾಸನದಲ್ಲಿ ಒಟ್ಟು 80 ಜನ ಸದಸ್ಯರಿದ್ದು ಇದರಲ್ಲಿ ಇಂಜಿನಿಯರ್ಸ್, ಗುತ್ತಿಗೆದಾರರು, ಟ್ರೇಡರ್ಸ್, ಆರ್ಕಿಟೆಕ್ಟ್ಸ್ ಸೇರಿದಂತೆ ಇತರ ಅನೇಕರು ಇದರಲ್ಲಿ ಸೇರುತ್ತಾರೆ. ನಮ್ಮ ಕೇಂದ್ರದಿಂದ ಇದರಲ್ಲಿ ಪ್ರತಿ ವರ್ಷ 2 ಇಬ್ಬರನ್ನು ಗುರುತಿಸಿ ಸನ್ಮಾನಿಸುತ್ತೇವೆ ಎಂದು ಸಂಸ್ಥೆಯ ಚೇರ್ಮನ್ ಎಚ್ ಮುರಳೀಧರ್ ತಿಳಿಸಿದರು. ಎಲ್ಲ ಸ್ಟೇಟಲ್ಲೂ ನಮ್ಮ ಬಿಲ್ಡರ್ಸ್ ಅಸೋಸಿಯೇಷನ್ ಸೆಂಟರ್ ಇದೆ.
ಅಲ್ಲಲ್ಲಿ ಸ್ಟೇಟಲ್ಲಿ ಆ ತಾಲೂಕಲ್ಲಿ ಸ್ಟೇಟ್ ಹಂಗೆ ಕರ್ನಾಟಕದಲ್ಲೂ ನಮ್ಮ ಹಾಸನ ಸೆಂಟ್ರಲ್ಲೂ ನಮ್ದೊಂದು ಅಸೋಸಿಯೇಷನ್ ಇದು ಶುರುವಾಗಿ ಅರೌಂಡ್ ನಿಯರ್ಲಿ 5 ಇಯರ್ಸ್ ಆಯಿತು ಈ ಸೆಂಟ್ರ್ ಓಪನ್ ಆಗಿ ನಮ್ಮ ಸೆಂಟ್ರಿಂದ ಪ್ರತಿ ವರ್ಷ ಬಿಲ್ಡರ್ಸ್ ಡೇ ಅಂತ ಪ್ರೋಗ್ರಾಮ್ ಮಾಡ್ತೀವಿ ಬಿಲ್ಡರ್ಸ್ ಡೇ ಅಂತ ಪ್ರೋಗ್ರಾಮ್ ಮಾಡುವಾಗ ನಾವು ನಮ್ಮ ಮೆಂಬರ್ಸ್ ಅಲ್ಲೇ ನಮ್ಮಲ್ಲಿ ಒಂದು ಸುಮಾರು ಒಂದು 80 ಮೆಂಬರ್ಸ್ ಇದ್ದಾರೆ ಇನ್ಕ್ಲೂಡಿಂಗ್ ಇಂಜಿನಿಯರ್ಸ್ ಕಾಂಟ್ರಾಕ್ಟರ್ಸ್ ಟ್ರೇಡರ್ಸ್ ಆರ್ಕಿಟೆಕ್ಟ್ಸ್ ಕ್ರಷರ್ಸ್ ಕ್ರಷರ್ ಓನರ್ಸ್ ಎಲ್ಲ ಬಿಲ್ಡಿಂಗ್ ಸಿವಿಲ್ ಕನ್ಸ್ಟ್ರಕ್ಷನ್ ಸಂಬಂಧಪಟ್ಟಾಗೆ ಎಲ್ಲ ಇದ್ದಾರೆ ಅದರಲ್ಲಿ ನಾವು ಗುರುತಿಸಿ ಇಬ್ಬರಿಗೆ ಆನರ್ ಮಾಡ್ತೀವಿ ಬಿಲ್ಡರ್ಸ್ ಡೇ ಬಿಲ್ಡರ್ ಆಫ್ ದಿ ಇಯರ್ ಅಂತ ಕಾಂಟ್ರಾಕ್ಟರ್ ಆಗಿರ್ಬೋದು ಇಂಜಿನಿಯರ್ ಆಗಿರ್ಬೋದು ನಮ್ಮ ಸೆಂಟ್ರಿಂದಲೇ ಇಬ್ಬರು ಗುರುತಿಸಿ ಅವರಿಗೆ ಆನರ್ ಮಾಡ್ತೀವಿ ಹಾಗೆ ನಾಳೆ 16th November ಬಿಲ್ಡರ್ಸ್ ಡೇ ಆಚರಿಸ್ತಾ ಇದ್ದೀವಿ ಸನ್ ಅಶೋಕ ಹೋಟೆಲ್ಲಿ ತಮಗೆಲ್ಲರಿಗೂ ಇನ್ವಿಟೇಷನ್ ಕೊಟ್ಟಿದ್ದೀನಿ ದಯವಿಟ್ಟು ಪ್ರೋಗ್ರಾಮಿಗೆ ಬರಬೇಕು ಇದಕ್ಕೆ ಚೀಫ್ ಗೆಸ್ಟ್ ಆಗಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಹರಿರಾಮ್ ಶಂಕರ್ ಅವರು ಇನ್ವೈಟ್ ಮಾಡಿದ್ದೀವಿ ಹಾಗೆ ಇನ್ನೊಂದು ಇನ್ನು ಗೆಸ್ಟ್ ಆಫ್ ಆನರ್ ಅಂತ ಬೆಂಗಳೂರು ಸೆಂಟ್ರಿಂದ ಎಂ ಶ್ರೀನಿವಾಸ್ ಮೂರ್ತಿ ಅಂತ ಇದ್ದಾರೆ ಅವರು ನ್ಯಾಷನಲ್ ವೈಸ್ ಪ್ರೆಸಿಡೆಂಟ್ ಪತ್ರಿಕಾಗೋಷ್ಠಿಯಲ್ಲಿ ಬಿಲ್ಡರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾದ ಸದಸ್ಯರಾದ ನಾಗೇಗೌಡ ಉಪಾಧ್ಯಕ್ಷರಾದ ನಾರಾಯಣ್ ರಾಜ್ಯ ಕಾರ್ಯದರ್ಶಿ ಡಿಆರ್ ಮಹೇಶ್ ಕಾರ್ಯದರ್ಶಿ ಎಂ ಸುನೀಲ್ ಕುಮಾರ್ ಇತರರು ಹಾಜರಿದ್ದರು ಸಕಲೇಶ್ಪುರ ಆಲೂರು ಹಾಗೂ ಕಟ್ಟಾಯ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿಯಾಗಿರುವ ಮುರಳಿ ಮೋಹನ್ ಅವರು ಸೋಮವಾರ ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ ಇತ್ತೀಚೆಗೆ ಪಕ್ಷದ ಟಿಕೆಟ್ ಅಪೇಕ್ಷಿತರು ಕೆಪಿಸಿಸಿ ಕಚೇರಿಗೆ ಬಂದು ನಿಯಮ ಪ್ರಕಾರ ಅರ್ಜಿ ಸಲ್ಲಿಸುವಂತೆ ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಪ್ರಕಟಣೆ ಹೊರಡಿಸಿದರು ಈ ಹಿನ್ನೆಲೆಯಲ್ಲಿ ಇಂದು ಸಕಲೇಶ್ಪುರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಹಾನುಬಾಳು ಭಾಸ್ಕರ್ ಹಾಗೂ ಆಲೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಂಗನಾಥ್ ಬೈರಮುಡಿ ಚಂದ್ರು ಸೇರಿದಂತೆ ಅನೇಕರೊಂದಿಗೆ ಕೆಪಿಸಿಸಿ ಕಚೇರಿಯಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಕ್ಷೇತ್ರದ ಮುಖಂಡರು ಕಾರ್ಯಕರ್ತರು ಇದ್ದರು ಬೇಲೂರು ತಾಲೂಕಿನ ಬಿಕ್ಕೋಡು ಹೋಬಳಿಯ ಕಾಫಿ ತೋಟವೊಂದರಲ್ಲಿ ಕಾಲಿಗೆ ಗಾಯಗೊಂಡಿರುವ ಆನೆ ನಿನ್ನೆಯಿಂದ ಅಲ್ಲೇ ವಾಸ್ತವ ಹೂಡಿದೆ ಸುಮಾರು 1 ವರ್ಷದಿಂದ ಸಕಲೇಶ್ಪುರ ಭಾಗಗಳಲ್ಲಿ ತಿರುಗಾಡುತ್ತಿದ್ದು ತನ್ನ ಗುಂಪಲ್ಲಿ ಇದ್ದಂಥ ಆನೆ ಗುಂಪು ಬೇರ್ಪಡಿಕೆಯಿಂದ ಬಿಕ್ಕೋಡು ಹೋಬಳಿ ಕಾಫಿ ಎಸ್ಟೇಟ್ಗೆ ಬಂದಿದೆ ಆನೆ ಕಾಲಿಗೆ ಗಾಯವಾಗಿದ್ದು ಕುಂಟು ತಾಸಾಗಿದೆ ಇದನ್ನು ಗಮನಿಸಿದ ಸ್ಥಳೀಯ ಜನರು ಗಾಬರಿಯಿಂದ ಅರಣ್ಯ ಇಲಾಖೆಗೆ ಸುದ್ದಿ ಮುಟ್ಟಿಸಿದ್ದು ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಆನೆ ಇದ್ದಂಥ ಸ್ಥಳವನ್ನು ಗಮನಿಸಿ ಪರಿಶೀಲಿಸಿದಾಗ ಅದು ಗುಂಡಿನಿಂದ ಕಾಲಿಗೆ ಗಾಯವಾಗಿಲ್ಲ ಬದಲು ಅದರ ಕಾಲು ಹುಣ್ಣಿನಿಂದ ಏಟಾಗಿದೆ ನಡೆಯಲು ಆಗದ ಸಂದರ್ಭದಲ್ಲಿ ಅದು ಅಲ್ಲೇ ನಿಂತಿದ್ದು ಆನೆಗಳ ಗುಂಪಿನ ಜೊತೆ ಮತ್ತೆ ಸೇರಬಹುದು ಎಂದು ತಿಳಿಸಿದ್ದಾರೆ ನಾರಾಯಣಗುರು ಸೇವಾ ಸಮಿತಿ ಬ್ರಹ್ಮಶ್ರೀ ನಾರಾಯಣಗುರು ಮಹಿಳಾ ಸಮಿತಿ ಬ್ರಹ್ಮಶ್ರೀ ಯುವ ಬಿಲ್ಲವ ವೇದಿಕೆ ಸಂಯುಕ್ತಾಶ್ರಯದಲ್ಲಿ ಸಕಲೇಶ್ಪುರ ಪಟ್ಟಣದ ಒಕ್ಕಲಿಗರ ಸಮುದಾಯ ಭವನದಲ್ಲಿ ನವೆಂಬರ್ 17 ಬೆಳಗ್ಗೆ ಬೃಹತ್ ಗುರುವಂದನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ನಾರಾಯಣಗುರು ಸೇವಾ ಸಮಿತಿಯ ತಾಲೂಕು ಅಧ್ಯಕ್ಷ ಆರ್ಎಸ್ ಭಾಸ್ಕರ್ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಸಂಘಟನೆಯ ಕಾರ್ಯದರ್ಶಿ ಶಿವಕುಮಾರ್ ಖಜಾಂಚಿ ದಿನೇಶ್ ಸಂಘಟನಾ ಕಾರ್ಯದರ್ಶಿ ಕೃಷ್ಣಪ್ಪ ಪೂಜಾರಿ ಶ್ರೀಧರ್ ಹಾಜರಿದ್ದರು ಹೊಳೆನಸೀಪುರ ನಗರದಲ್ಲಿ ರಾಷ್ಟ್ರೀಯ ಗ್ರಂಥಾಲಯ ಸಪ್ತಾಹ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ನಂತರ ಮಾತನಾಡಿದ ಪುರಸಭಾ ಮುಖ್ಯ ಅಧಿಕಾರಿ ವಿಡಿ ಶಾಂತಲ ಹಾಸನ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕುಗಳಲ್ಲಿ ಗ್ರಂಥಾಲಯಗಳು ಇದ್ದು ಆದರೆ ಹೊಳೆನಸೀಪುರದಲ್ಲಿ ಮಾತ್ರ ಪುರಸಭಾ ಕಟ್ಟಡದಲ್ಲಿ ನಿರ್ಮಿಸಿರುವುದು ಒಂದು ವಿಷಾದನೀಯ ಸಂಗತಿಯಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ಬೀಚ್ ಅಷ್ಟು ದೊಡ್ಡ ಕವಿ ಆಗ್ಲಿಕ್ಕೆ ಅಷ್ಟು ದೊಡ್ಡ ಲೇಖಕರಾಗ್ಲಿಕ್ಕೆ ಅವ್ರಿಗೊಂದು ಪುಸ್ತಕ ಕಾರಣ ಆಗುತ್ತೆ ಅದು ಯಾವ ಪುಸ್ತಕ ನಮ್ಗೆ ಆಶ್ಚರ್ಯ ಆಗ್ಬೇಕು ಅನಕ್ರು ಅವ್ರು ಬರೆದ ಸಂಧ್ಯಾ ರಾಗ ಅನ್ನೋ ಪುಸ್ತಕ ಆ ಪುಸ್ತಕ ಅವ್ರು ಹೆಂಡತಿ ಕೊಡ್ತಾರಂತೆ ಅದು ಮೋದಿ ಅವರು ಲೇಖಕರಾಗಿ ಪರಿವರ್ತನೆ ಆಗ್ತಾರೆ ಹಾಗಾಗಿ ಪುಸ್ತಕಗಳು ಒಳ್ಳೆ ಸ್ನೇಹಿತರಿದ್ದಂತೆ ಮಕ್ಕಳೇ ನಾವೊಂದು ಪುಸ್ತಕ ಕಪಾಟಲ್ಲಿ ಒಂದು ವಾಟ್ಸಪ್ ಅಲ್ಲಿ ಒಂದು ಮೆಸೇಜ್ ಬರ್ತಾ ಇತ್ತು ಒಂದು ಪುಸ್ತಕ ಕಪಾಟಲ್ಲಿ ಆತ್ಮಹತ್ಯೆ ಮಾಡ್ಕೋತಾ ಇತ್ತಂತೆ ಅದು ಡೆತ್ ನೋಟ್ ಅಲ್ಲಿ ಬರ್ದಿತ್ತಂತೆ ನನ್ನ ಆತ್ಮಹತ್ಯೆಗೆ ಮೊಬೈಲ್ ಕಾರಣ ಅಂತ ಅಂದ್ರೆ ಈ ಮೊಬೈಲ್ ಅನ್ನೋದು ಮೊಬೈಲ್ ಕೀಡು ನಮ್ಮನ್ನ ಈ ಪುಸ್ತಕಗಳಿಂದ ತುಂಬಾ ದೂರ ತಳ್ಬಿಟ್ಟಿದೆ ನಾವೆಲ್ಲ ಚಿಕ್ಕವರಿದ್ದಾಗ ಅಂದ್ರೆ ಒಂದು 7-8 ಕ್ಲಾಸಲ್ಲಿದ್ದಾಗ ನಮ್ಮ ಅಕ್ಕಪಕ್ಕದ ಮನೆ ಹೆಣ್ಮಕ್ಳೆಲ್ಲ ಈ ಸುಧಾ ಈ ಕೌಂಡುಣ್ಯ ಅವ್ರದ್ದು ಕಾದಂಬರಿಗಳನ್ನೆಲ್ಲ ಮನೆ ಕುತ್ಕೊಂಡು ಧಾರಾವಾಹಿ ರೂಪದಲ್ಲಿ ಬರ್ತಾ ಇತ್ತು ಇದು ನಿಮ್ಮ ಕಾನ್ಸಂಟ್ರೇಷನ್ ಏಕಾಗ್ರತೆಯನ್ನೋ ಸೃಷ್ಟಿಸುತ್ತೆ ಪುಸ್ತಕ ಓದೋದ್ರಿಂದ ನೀವು ಫೋನ್ ಬೇಕಾದ್ರೆ ಬೆಳಗ್ಗೆಯಿಂದ ಸಾಯಂಕಾಲ ಹಿಡ್ಕೋತೀರಾ ಆದ್ರೆ ಪುಸ್ತಕನ 1 ಗಂಟೆ ಹಿಡ್ಕೊಂಡ್ಬಿಟ್ಟು ಸುಸ್ತಾಗಿ ಹೋಗ್ಬಿಡುತ್ತೆ ಆ ಕಡೆ ಈ ಕಡೆ ಮನಸ್ಸು ಆ ಕಡೆ ಈ ಕಡೆ ಓಡಾಡುತ್ತೆ ಆದ್ರೆ ದಿನ ನೀವು 1 ಗಂಟೆ ಓದೋ ಅಭ್ಯಾಸ ಮಾಡ್ಕೋಬೇಕು
ಮಕ್ಕಳು ಮಾತ್ರ ಅಲ್ಲ ಎಲ್ಲರೂ ಅಷ್ಟೇ ಸಾರಿ ನಾವೆಲ್ಲರೂ ದೊಡ್ಡವರು ಹಿರಿಯರು ಎಲ್ಲರೂ ನಾವು ಸಾಹಿತ್ಯ ಪುಸ್ತಕಗಳನ್ನು ಮತ್ತು ಪತ್ರಿಕೆಗಳನ್ನು ಓದುವ ಅಭ್ಯಾಸವನ್ನು ಅಭ್ಯಾಸ ಮಾಡಿಕೊಳ್ಳುವುದು ತುಂಬಾ ಒಳ್ಳೆಯ ಅಭ್ಯಾಸ. ಕಾರ್ಯಕ್ರಮದಲ್ಲಿ ಪುರಸಭಾ ಅಧ್ಯಕ್ಷೆ ಗೀತಾ ಮಂಜುನಾಥ್, ಗುಜುವಿ ಅಣ್ಣಚಪ್ಪ, ಪ್ರೊಫೆಸರ್ ಶಿವಕುಮಾರ್, ಗ್ರಂಥಾಲಯದ ಸಹಾಯಕ ಸೋಮಶೇಖರ್ ಇದ್ದರು. ಚನ್ನರಾಯಪಟ್ಟಣದ ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ಹೇಮವಾಣಿ ಪ್ರಕಾಶನ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಸಂಯುಕ್ತಾಶ್ರಯದಲ್ಲಿ ರಾಷ್ಟ್ರೀಯ ಗ್ರಂಥಾಲಯ ಸಪ್ತಾಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಉದ್ಘಾಟಿಸಿ ಮಾತನಾಡಿದ ಸಮಾಜದಲ್ಲಿ ಒಬ್ಬ ಉತ್ತಮ ನಾಗರಿಕನಾಗಬೇಕಾದರೆ ವಿದ್ಯೆ ಅತಿ ಮುಖ್ಯ. ಆದರೆ ವಿದ್ಯೆಯು ಶಾಲೆಗಳಲ್ಲಿ ಬಿಟ್ಟರೆ ಗ್ರಂಥಾಲಯಗಳಲ್ಲಿ ಮಾತ್ರ ಸಿಗುತ್ತದೆ. ಆದ್ದರಿಂದ ಎಲ್ಲರೂ ಗ್ರಂಥಾಲಯಗಳಿಗೆ ಭೇಟಿ ನೀಡಿ ಜ್ಞಾನವಂತರಾಗಿ. ಜಿಲ್ಲೆಯಲ್ಲಿ ಸುಸಜ್ಜಿತ ಕಟ್ಟಡವಿರುವ ಗ್ರಂಥಾಲಯವಿದ್ದರೆ ಅದು ನಮ್ಮ ತಾಲೂಕು. ಮೊಬೈಲ್ ಬಳಕೆಯಿಂದ ತಲೆ ತಗ್ಗಿಸಬೇಕಾಗುತ್ತದೆ, ಆದರೆ ಪುಸ್ತಕವನ್ನು ಓದಿದರೆ ತಲೆ ಎತ್ತಿ ನಡೆಯುವಂತೆ ಆಗುತ್ತದೆ ಎಂದು ತಾಲೂಕು ಸರ್ಕಾರಿ ಆಸ್ಪತ್ರೆ ವೈದ್ಯಾಧಿಕಾರಿ ಡಾಕ್ಟರ್ ವಿ ಮಹೇಶ್ ತಿಳಿಸಿದರು. ಮತ್ತೆ ಕಾಳಜಿ ಇರುವಂತದ್ದು ನೋಡಿ ಎಷ್ಟು ಚೆನ್ನಾಗಿ ಅದನ್ನ ಹೇಳ್ತಾರೆ ಅಂತಂದ್ರೆ, ಗ್ರಂಥಾಲಯ ಸಣ್ಣದಾಗಿ ಇದಾಗಲಿ, ಅದಕ್ಕೆ ಒಂದು 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 ಲೈನ್ ಹೇಳ್ತೀವಿ, ಗ್ರಂಥಾಲಯ ಇಲ್ಲದ ಮನೆ ಸ್ಮಶಾನದಂತೆ ಅಂತ. ಮತ್ತೆ ಇನ್ನೊಂದು ಹೇಳಿದ್ರು ಇದು ಇವತ್ತಿನ ಮೊಬೈಲಲ್ಲಿ ತಲೆ ತಗ್ಸಿ ನೋಡಲೇಬೇಕು, ಇದನ್ನೇ ಇಲ್ಲ ಯಾರು ಇನ್ನೂ ನೋಡಬಹುದು. ಆದರೆ ಜೀವನದಲ್ಲಿ ಅದು ತಲೆ ತಗ್ಸುವಂಥದ್ದಾಗುತ್ತೆ. ಮತ್ತು ಬುಕ್ಕುಗಳನ್ನ ಏನು ಸಂಗ್ರಹ ಮಾಡ್ತೀರಾ, ಇಲ್ಲ ಅದ್ರ ಜ್ಞಾನನ ಏನು ಪಡ್ಕೊಳ್ತೀರಾ, ಅದರಲ್ಲಿ ಜಾತಿ ಭೇದ ಲಿಂಗ ಭೇದ ಮತ್ತು ಪಕ್ಷ ಅದು ಇದು ಏನು ಇಲ್ಲದೇ ಇಂಥ ದೇಗುಲ. ನಾನು ಅದನ್ನು ಮತ್ತೆ ಪ್ರತಿ ಸಾರಿ ಹೇಳ್ತಿದ್ದೆ, ಈ ಸರಿ ಹೇಳಿಲ್ಲ. ಏಕೆಂತಂದರೆ ನಾನೇ ಹೇಳೋ ಸರಿ ಹೋಗೋದಿಲ್ಲ ಅಂತ. ತುಂಬ ಅಚ್ಚುಕಟ್ಟಾಗಿ ತುಂಬ ಅದು ಎಷ್ಟು ಅಂತ ಅಂತಂದರೆ, ನಾವು ಇನ್ನೊಂದು ಸಾರಿ ಇದೆಲ್ಲ ಮುಗಿದಾದ್ಮೇಲೆ 5 ನಿಮಿಷ ನಾವು ಯತ್ನ ಮಾಡೋಕ್ಕಲ್ಲ, ಒಳ್ಳೊಳ್ಳೆ ವಿಚಾರ ಕೊಟ್ಟರು ಅಂತ. ಅಂತಹ ಒಂದು ವಿಶೇಷವಾದಂಥ ಕಾಳಜಿನ ಅವ್ರು ಹೇಳ್ತಾರೆ, ನನ್ನಿಂದಲೂ ಇಲ್ಲಿ ಏನಾದ್ರು ಕೊಡುಗೆ ಆಗುತ್ತಂತ. ಹೌದು ಸರ್, ಕರೆಂಟ್ ಅಲ್ಲ ಒಬ್ಬರು ಇಬ್ಬರು ಅಂತ ನೋಡಿ ಎಷ್ಟು ಸ್ಪಂದಿಸಿದ್ದಾರೆ ಅಂತ ಅಂತಂದರೆ. ಕಾರ್ಯಕ್ರಮದಲ್ಲಿ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಎಎಂ ಜಯರಾಮ್, ಲಯನ್ಸ್ ಕ್ಲಬ್ನ ಕಾರ್ಯದರ್ಶಿ ನಾಗರಾಜ್, ಗೋವಿಂದರಾಜ್, ಜಗದೀಶ್, ಬರಾಳ್ ಶಿವರಾಮ್, ಗ್ರಂಥಪಾಲಕರಾದ ದೇವರಾಜ್, ಲಕ್ಷ್ಮಿ ಮತ್ತಿತರರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಎಲ್ಲರೂ ಸಹಕರಿಸಬೇಕು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆ ಗೋಪಾಲಯ್ಯ ಮನವಿ. ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ನವೆಂಬರ್ 18ಕ್ಕೆ ಐಎಎಸ್ ಮತ್ತು ಕೆಎಎಸ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತ ಕಾರ್ಯಾಗಾರ. ನೆಹರು ಅವರ ಜೀವನ ಚರಿತ್ರೆ ಆದರ್ಶ ಅಳವಡಿಸಿಕೊಳ್ಳಲು ಭಾರತ ಸೇವಾದಳ ಜಿಲ್ಲಾ ಸಮಿತಿ ಅಧ್ಯಕ್ಷರು, ಕೇಂದ್ರ ಸಮಿತಿ ಪ್ರಧಾನ ಕಾರ್ಯದರ್ಶಿ ಎಂಕೆ ಕಮಲ್ ಕುಮಾರ್ ಕರೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.